ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತೊಂದು ಸ್ಪೆಷಲ್ ಸಾರಿನ ರೆಸಿಪಿ ಮಧ್ಯಾಹ್ನದ ಊಟಕ್ಕಂತೂ ಸಾರಿಲ್ಲದೆ ನಡೆಯೋದಿಲ್ಲ ಅಲ್ವಾ ಒಂದು ಒಳ್ಳೆಯ ಸಾರಿದ್ರೆ ಸಾಕು ಮಧ್ಯಾಹ್ನದ ಊಟ ತೃಪ್ತಿ ಅನಿಸುತ್ತೆ ಅಂಥದ್ದೇ ಒಂದು ಸಾರನ್ನ ಮಾಡೋಣ ಇವಾಗ ಕಡಿಮೆ ಬೇಳೆ ಹಾಗೂ ಹೆಚ್ಚು ಟೊಮೆಟೊ ಉಪಯೋಗಿಸಿ ಮಾಡುವಂಥ ಟೊಮೆಟೊ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಎಷ್ಟು ಟೇಸ್ಟಿಯಾಗಿರತ್ತೆ ಅಂದರೆ ನಿಮ್ಮ ಮನೆಯವರೆಲ್ಲ ಬರೀ ಊಟಕ್ಕೆಲ್ಲ ಲೋಟಕ್ಕೂ ಹಾಕ್ಕೊಂಡು ಕುಡಿತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ತಿಳಿ ಸಾರು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರ್ ಅನ್ಸುತ್ತೆ ಅನಿಸುತ್ತೆ ಹೊಟ್ಟೆಗೂ ಇದು ತುಂಬ ಲೈಟಾಗಿರುತ್ತೆ ಏನು ಅನಿಸೋದಿಲ್ಲ ಬನ್ನಿ ನೋಡ್ಕೊಂಬಣ ಹೇಗೆ ಮಾಡೋದು ಅಂತ ಒಳ್ಳೆ ಪರಿಮಳ ಇಲ್ಲಿ ನಾನು ಜಾಸ್ತಿ ಟೊಮೆಟೊ ಉಪ್ಯೋಗಿಸ್ತಿದ್ದೀನಿ ಒಂದೆರಡು ಚಮಚ ತೊಗರಿಬೇಳೆ ಅಷ್ಟೇ ತೊಗೊಂಡಿರೋದು ಇದೆರಡನ್ನೂ ಈಗ ಮಿಕ್ಸಿಲಿ ಹಾಕ್ಕೊಂಡು ಒಂದು ಎರಡು ವಿಸಿಲು ಕೂಗ್ಸ್ಕೊಂಡ್ಬಿಡ್ತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಎಂಟು ಹಣ್ಣು ಟೊಮೆಟೊನ ನಾನು ಹಾಕ್ಕೊಂಡಿದ್ದೀನಿ ಬೇಳೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಆರದ ಮೇಲೆ ಟೊಮೆಟೊನೆಲ್ಲ ಮ್ಯಾಶ್ ಮಾಡ್ಕೊಂಬಿಡಬೇಕು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಬೇಳೆ ಎರಡೂ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಒಂದು ತಿಳಿ ಸಾರಿನ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಈಗ ಹುಣಸೆ ರಸನ ಇದ್ದೀನಿ ಹುಣಸೆ ರಸ ಮೇಲೆ ಒಂದು ಎರಡು ಟೀ ಚಮಚ ಸಾರಿನ ಪುಡಿ ಹಾಕ್ಕೊಳ್ಳಿ ಎಂ ಟಿ ಆರ್ ಸಾರಿನ ಪುಡಿ ಕೂಡ ನೀವು ಹಾಕೋಬೋದು ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಗಾಗ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕಲ್ಲುಪ್ಪು ಕೂಡ ನೀವು ಹಾಕೋಬೋದು ಈಗ ನಾನು ತೆಂಗಿನಕಾಯಿ ಹಾಲನ್ನು ಇದ್ದೀನಿ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ ಚೆನ್ನಾಗಿ ತೆಂಗಿನಕಾಯಿ ಹಾಲನ್ನು ತೆಗೆದು ಇದಕ್ಕೆ ಸೇರಿಸಿ ಒಂದು ಮಿಕ್ಸ್ ಕೊಡಿ ಈಗ ಕುದಿಸ್ಕೊಳ್ತೀನಿ ನಾನು ಚೆನ್ನಾಗಿ ನೀವು ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಬೆಲ್ಲ ತಿನ್ನೋರಾದರೆ ಮೇಲೆ ಫ್ರೆಶ್ ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಂಡ್ರೆ ಆಹಾ ಒಂದು ಒಳ್ಳೆ ಪರಿಮಳ ಬರುತ್ತೆ ಸಾರು ವಾವ್ ನೋಡಿದ್ರೆ ಈಗಲೇ ತಿನ್ನಬೇಕು ಅಂತ ಆಸೆ ಬರ್ತಾ ಇದೆಯಾ ಸ್ನೇಹಿತರೆ ಕುದೀತಾ ಕುದೀತಾ ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ ಇದಕ್ಕೆ ಒಳ್ಳೆ ತುಪ್ಪದ ಒಗ್ ಒಗ್ಗರಣೆ ಕೊಡಬೇಕು ಇನ್ನೊಂದು ಒಂದು ನಿಮಿಷ ಕುದಿಸಿದ್ರೆ ಸಾಕು ಸಾರು ರೆಡಿ ಆಗೋಯ್ತು ಈಗ ನಾನು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತೀನಿ ತುಪ್ಪ ಮತ್ತು ಅದಕ್ಕೆ ಸಾಸಿವೆ ಮತ್ತು ಇಂಗು ಇಷ್ಟು ಹಾಕ್ಕೊಂಡ್ರೆ ಇನ್ನೂ ಫ್ಲೇವರು ಸಖತ್ತಾಗಿರುತ್ತೆ ಸಾರದು ಇಂಗಿನ ಒಗ್ಗರಣೆ ಬೀಳಲೇಬೇಕು ಇದಕ್ಕೆ ಇಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಸಾರಿಗೆ ವಾವ್ ಸಾರು ರೆಡಿ ಆಗೋಯ್ತು ಫ್ರೆಂಡ್ಸ್ ಖಂಡಿತ ಈ ಒಂದು ಟೊಮೆಟೊ ಸಾರನ್ನು ಖಂಡಿತ ಟ್ರೈ ಮಾಡಿ ಮನೇಲಿ ಸಿಕ್ಕಾಪಟ್ಟೆನೇ ರುಚಿಯಾಗಿರುತ್ತೆ ಅನ್ನದ ಜೊತೆ ಅಂತೂ ಮಧ್ಯಾಹ್ನದ ಊಟಕ್ಕೆ ತಿಂದ್ಬಿಟ್ರೆ ಬೆಸ್ಟ್ ಕಾಂಬಿನೇಷನ್ನು ಬೇರೆ ಏನೂ ಬೇಡ ಊಟಕ್ಕೆ ಅಷ್ಟು ಕಂಫರ್ಟ್ ಫುಡ್ ಅಂತ ಹೇಳ್ತಾರಲ್ಲ ಆ ಥರ ಇದು ಸಾರು ಸೊ ನೀವೆಲ್ಲ ಮಿಸ್ ಮಾಡಿದೆ ಟ್ರೈ ಮಾಡೇ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪ ಬಾಯ್